ನಮಸ್ಕಾರ ಶಾಸ್ತ್ರಂಕಾರರ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀನಿ ಈ ಪ್ರಯತ್ನ ಯಾಕಂದರೆ ನಮಗೆ ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಕುಕಿಂಗ್ ವಿಡಿಯೋ ಕುಕಿಂಗ್ ರೆಸಿಪೀಸ್ ಇದ್ದರೂ ನಮ್ಮೊಟ್ಟಿಗೆ ಶೇರ್ ಮಾಡಿ ಅಂತ ಅದಕ್ಕಾಗಿ ಈ ಹೊಸ ಪ್ರಯತ್ನ ನಮ್ಮ ಕಾರ್ವಿಂಗ್ ವಿಡಿಯೋಸ್ಗೆ ನೀವು ಉತ್ತಮವಾದ ಸಪೋರ್ಟ್ ಮಾಡಿದ್ದೀರಾ ನೀವು ಅದೇ ರೀತಿಯ ಸಪೋರ್ಟ್ ನಮಗೆ ಈ ಕುಕಿಂಗ್ ವಿಡಿಯೋಸ್ಗೆ ಬೇಕಾಗಿದೆ ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಬರುತ್ತಿರೋದ್ರಿಂದ ಗಣೇಶನಿಗೆ ಪ್ರಿಯಕರವಾದ ಮೋದಕ ಮಾಡಲು ಹೇಗೆ ಅಂತ ನೋಡೋಣ ಬನ್ನಿ ಮೋದಕ ಮಾಡಲು ಬೇಕಾದ ಸಾಮಗ್ರಿಗಳು ಯಾವುದು ಅಂತ ನೋಡೋಣ मैदा हिट्टु 200 ग्राम बेल्ला 1 कप कोप्परी तुरी 1 कप बिल्ली येल्लो अर्ध कप एलक्की 4-5 डीप फ्राई माडलु बेकाद एण्णे इष्टेल्ल सामग्रिगळु नमगे मोदक माडलु बेकागिदे मन्नि इवाग मोदक माडलु हेगे अंत नोडोण मोदलु नावु मैदा हिट्टन्नु कलसकबेकु नावु चपाती हिट्टिन रीतियल्लि मैदा हिट्टन्नु कलसकबेकु मैदा हिट्टिगे ओंदु 3 स्पून अष्टु एण्णे हाकोंडु चेन्नागि मिक्स माड्कोबेकु एण्णे चेन्नागि मिक्स आगि मेले स्वल्प स्वल्प नीर हाकोंडु चपाती हिट्टिन रीतियल्लि नावु कलुस्कोबेकु ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ನಾವು ಫಿಲ್ಲಿಂಗ್ಸ್ ಮಾಡೋಕೆ ಎಳ್ಳನ್ನ ಹುರ್ಕಬೇಕು ಎಳ್ಳು ಚೆನ್ನಾಗಿ ಹುರಿದಿದ ಮೇಲೆ ನಾವು ಇನ್ನೊಂದು ಬೌಲಿಗೆ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಹುರಿದಿಟ್ಟಿರೋ ಎಳ್ಳಿಗೆ 1 ಕಪ್ ಕೊಬ್ಬರಿ ಸೇರಿಸ್ಕೊಳ್ಳಿ ಆಮೇಲೆ 1 ಕಪ್ ಬೆಲ್ಲ ಸೇರಿಸ್ಕೊಳ್ಳಿ ಆಮೇಲೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫಿಲ್ಲಿಂಗ್ಸ್ ರೆಡಿ ಆಗಿದೆ ಈಗ ನಮಗೆ ಮೋದಕ ಮಾಡಕ್ಕೆ ಹಿಟ್ಟು ರೆಡಿ ಇದೆ ಫಿಲ್ಲಿಂಗ್ಸ್ ರೆಡಿ ಇದೆ ಈಗ ಇದನ್ನ ಮೋಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನಾವು ಹಿಟ್ಟನ್ನ ಉಂಡೆ ಮಾಡ್ಕೊಂಡು ಪೂರಿ ತರ ಸ್ಪ್ರೆಡ್ ಮಾಡ್ಕೋಬೇಕು
ಸ್ಪ್ರೆಡ್ ಮಾಡಿದ್ಮೇಲೆ ಅದರ ಮಧ್ಯದಲ್ಲಿ ನಾವು 2 ಸ್ಪೂನ್ ಫಿಲ್ಲಿಂಗ್ಸ್ ಹಾಕೊಂಡು ಅದನ್ನ ಮಡಚ್ಕೋಬೇಕು ಫೋಲ್ಡ್ ಮಾಡುವಾಗ ಟೈಟ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಂದ್ರೆ ನಾವು ಫ್ರೈ ಮಾಡುವಾಗ ಅದರ ಪಾಕ ಎಲ್ಲ ಹೊರಗಡೆ ಬರ್ತದೆ ಇದೇ ರೀತಿ ನಾವು ಎಲ್ಲ ಮೋದಕನನ್ನು ಫೋಲ್ಡ್ ಮಾಡ್ಕೋಬೇಕು ಈಗ ಮೋದಕಗಳೆಲ್ಲ ರೆಡಿ ಆಗಿದೆ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಈಗ ಬಿಸಿ ಆಗಿದೆ ನಾವು ಈಗ ಮೋದಕಗಳನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಆಗಗಂತ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ರುಚಿಕರವಾದ ಮೋದಕ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿಯನ್ನು ಎಲ್ಲರೂ ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ